ಮೈಸೂರು ಜಿಲ್ಲೆ ತಗಡೂರು ಗ್ರಾಮದಲ್ಲಿ ಕಾಲರಾ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಹಾಗೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ಗಳನ್ನು ಅಮಾನತು ಮಾಡಲಾಗಿದೆ. ಒಬ್ಬ ಪಿಡಿಒ ಮತ್ತು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಒಬ್ಬನನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇಂಜಿನಿಯರ್ ಇವನು, ಅಂದರೆ ಇವರ ಬೇಜವಾಬ್ದಾರಿಯಲ್ಲಿ ಕಲುಷಿತ ನೀರು ಸರಬರಾಜಾಗಿತ್ತು. 114ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿತ್ತು. ಅದರಲ್ಲಿ 3ರಲ್ಲಿ ಕಾಲರಾ ಇರುವುದು ದೃಢವಾಗಿತ್ತು. 114 ಜನರ ಪೈಕಿ ಶುದ್ಧ ಕುಡಿಯೋ ನೀರು ಪೂರೈಕೆ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೆ ಈಗ ಅಮಾನತು ಮಾಡಿದ್ದಾರೆ. ಪಿಡಿಒ ದಿವಾಕರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶಿವಕುಮಾರ್ನನ್ನು ಅಮಾನತು ಮಾಡಲಾಗಿದೆ. ಮೈಸೂರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಲುಷಿತ ನೀರು ಸೇವನೆಯಿಂದ ಆ ಇಡೀ ತಗಡೂರು ಗ್ರಾಮ 100ಕ್ಕಿಂತ ಹೆಚ್ಚು ಜನ ಅವತ್ತು ವಾಂತಿ ಭೇದಿಯಿಂದ ಬಳಲಿದ್ದರು. ಜೊತೆಗೆ ಅವರು ನೇರವಾಗಿ ಆರೋಪವನ್ನು ಮಾಡಿದರು ಅಧಿಕಾರಿಗಳಿದ ಕಾರಣ ಅಂಥೇಳಿ. ಜೊತೆಗೆ ಪಂಚಾಯಿತಿ ಪಿಡಿಒ ಏನಿರ್ತಾನೆ ಅವನು ಕೂಡ ಬೇಜವಾಬ್ದಾರಿಯನ್ನು ವರ್ತಿಸಿದ್ದ. ಜೊತೆಗೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶಿವಕುಮಾರ್ ಇವರು ತಲೆಗೆ ಹಾಕ್ಕೊಂಡಿರಲಿಲ್ಲ ಇಂಥ ಗಂಭೀರ ಕೇಸ್ ಆದರೂ ಕೂಡ. ಅವತ್ತು ಹಿರಿಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ದೃಢವಾಗಿತ್ತು ಇದು ಪರೀಕ್ಷೆಯಲ್ಲಿ, ಕಲುಷಿತ ನೀರನ್ನು ಸೇವಿಸಿ ಇಲ್ಲಿ ಕಾಲರಾ ಉಲ್ಬಣಿಸಿದೆ ಅಂಥೇಳಿ. 3ರಲ್ಲಿ ಅಧಿಕೃತವಾಗಿದೆ, ಅಂದರೆ ಅಧಿಕೃತವಾಗಿ ಅವ್ರಿಗೆ ಕಾಲರಾ ಇದೆ ಅನ್ನೋದು ದೃಢವಾಯಿತು. 114ಕ್ಕಿಂತ ಹೆಚ್ಚು ಜನರು ಇನ್ನೂ ಕೂಡ ಹಾಸಿಗೆ ಮೇಲೆ ಇದ್ದಾರೆ, ಅವರು ಸುಧಾರಿಸ್ಕೊಳ್ತಾ ಇದ್ದಾರೆ. ಆದರೆ ಇದಕ್ಕೆ ಕಾರಣರಾಗಿದ್ದವರ ವಿರುದ್ಧ ಈಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮೈಸೂರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ, ತಕ್ಕ ಪಾಠ ಕಲಿಸಿದ್ದಾರೆ.